ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಏನಮ್ಮ ಸತ್ಯ ಹೇಳ್ತೀನಿ ಅಂತ ನಾಟಕ ಮಾಡ್ತಿದ್ದೆ? ನನ್ನ ಹತ್ರ ಈ ನಕಲಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಇಲ್ಲ ಸರ್, ನಾನು ನಿಜನೇ ಹೇಳ್ತಿದ್ದೀನಿ, ನನ್ನ ನಂಬಿ. ಹಾಗಾದ್ರೆ ನಿನ್ನ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ನಿಜ ಹೇಳ್ತೀಯಾ? ಇಲ್ಲ ಸರ್, ನಾನು ಸತ್ಯಮೂರ್ತಿ ಅವರ ಹತ್ರನೇ ಹೇಳೋದು. ಈ ನಿನ್ ಲೆಕ್ಕಾಚಾರ ಎಲ್ಲ ನನಗ್ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ನಾಜುಕಾಗೆ ಸತ್ಯಮೂರ್ತಿ ಹತ್ರ ಹೋಗಿ ನಮ್ ಬಂಡವಾಳನೆಲ್ಲ ಬಯಲ್ ಮಾಡ್ಬೇಕಂತ ಇದ್ಯಾ ನೀನು? ಅಯ್ಯೋ ಹಾಗೇನು ಇಲ್ಲ ಸರ್. ನೀನು ಪೇಷಂಟ್ಗಳಿಗೆ ಸೂಜಿ ಚುಚ್ಚೋದ್ ಬಿಟ್ಟು ನನ್ನ ಕಿವಿ ಚುಚ್ಚಕ್ ಬರ್ಬೇಡ. ನಾನ್ ಯಾರ ಹತ್ರ ಹೇಳಕ್ ಹೇಳ್ತೀನೋ ನೀನ್ ಅವ್ರ ಹತ್ರನೇ ಹೋಗಿ ನಿಜ ಹೇಳ್ಬೇಕು. ಅದು ಸಾಧ್ಯ ಇಲ್ಲ ಸರ್. ನನ್ನ ತಾಳ್ಮೇನ ನೀನು ತುಂಬಾ ಪರೀಕ್ಷೆ ಮಾಡ್ತಾ ಇದೀಯಾ. ನಾಳೆವರೆಗೂ ನಿನಗ್ ಟೈಮ್ ಕೊಡ್ತೀನಿ, ಆಮೇಲೆ ನನ್ನ ಸ್ಟೈಲಲ್ಲೇ ನಿನ್ ಬಾಯ್ ಬಿಡಿಸ್ತೀನಿ. ನೀನ್ ವೀಲ್ ಚೇರ್ ಅಲ್ಲಿ ಹೋಗಿ ಸತ್ಯ ಹೇಳ್ತೀಯೋ, ಸ್ಟ್ರೆಚ್ಚರ್ ಅಲ್ಲಿ ಹೋಗಿ ಸತ್ಯ ಹೇಳ್ತೀಯೋ ನನಗದು ಗೊತ್ತಿಲ್ಲ. ಯೋಚನೆ ಮಾಡು, ನಾಳೆವರೆಗಷ್ಟೇ ಟೈಮ್ ನಿನ್ಗೆ. ತಾತ ತಗೋ ನಿನ್ ಮಾತ್ರೆಗಳನ್ನ, ಒಂದ್ಸಲ ಎಲ್ಲ ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ಕೋ. ಯಾಕೆ ತಾತ ಶಾಕ್ ಆಯ್ತಾ? ಅಲ್ಲಪ್ಪ, ಚೀಟಿ ತೋರಿಸಿದ ತಕ್ಷಣ ಅವರು ಮಾತ್ರೆ ಕೊಟ್ಬಿಟ್ರ? ಅವ್ರು ನಿಮ್ಮನ್ನೇನು ಕೇಳಲಿಲ್ವಾ? ತಾತ ನಾವ್ ಈ ಫೀಲ್ಡಲ್ಲಿ 20 ವರ್ಷ ಅಳುಬ್ರು. ನಾವು ಪ್ರಿಸ್ಕ್ರಿಪ್ಷನ್ ತೋರಿಸ್ತೀವಿ, ಅವ್ರು ನಮ್ಮನ್ನ ಕಂಡುಹಿಡಿತಾರೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ, ನಿನ್ನ ಈಸಿಯಾಗಿ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಲೆಕ್ಕಾಚಾರ ಹಾಕಿದೆ ಅಲ್ವಾ? ಪಾಪ. ಅಷ್ಟೀಜಿಯಾಗಿ ನೀನು ಎಸ್ಕೇಪ್ ಆಗಕ್ಕಾಗಲ್ಲ ತಾತ. ನಾವು ಸಿಚುವೇಶನ್ನ ಬೇರೆ ಥರನೇ ಡೀಲ್ ಮಾಡಿದ್ದೀವಿ. ನಾವು ಅಷ್ಟೀಜಿಯಾಗಿ ಯಾರ ಕೈಲೂ ಸಿಕ್ಕಾಕೊಳ್ಳಲ್ಲ ತಾತ. ಒಂದು ವೇಳೆ ನಮ್ಮನ್ನು ಯಾರು ಅಟ್ಯಾಕ್ ಮಾಡಿದ್ರು ಅಂತಾನೇ ಇಟ್ಕೋ. ನಮ್ಮ ಹತ್ರ ರಿವಾಲ್ವರ್ ಇದೆ, ಗಾಡಿ ಇದೆ, ತಪ್ಪಿಸ್ಕೊಂಡು ಬೇರೆ ಕಡೆ ಎಸ್ಕೇಪ್ ಆಗ್ತಾನೇ ಇದ್ವಿ. ಇಲ್ಲಿಗಂತೂ ಖಂಡಿತ ಬರ್ತಾ ಇರಲಿಲ್ಲ ತಾತ. ನಮ್ಮನ್ನೇನು ಸಡೆಪಡೆ ರೌಡಿಗಳು ಅನ್ಕೊಂಡ್ಯಾ? ಕ್ರಿಮಿನಲ್ ಮೈಂಡ್ ಇರೋರು, ಕ್ರಿಮಿನಲ್. ಪರವಾಗಿಲ್ವೇ, ನೋಡಕ್ಕೆ ಕಾಡು ಪಾಪಗಳ ತರ ಇದ್ರು ಸಿಕ್ಕಾಪಟ್ಟೆ ಬುದ್ಧಿ ಇದೆ.